ಮೊದಲು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ರಿ, ಅವಾಗ ಯಾರನ್ನ ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ರಿ, ಅಥವಾ ನಿಮ್ಮ ಕತೆ ಕಲ್ಪನೆ ಯಾವ ರೀತಿ ಇತ್ತು? ಯಾರನ್ನ ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ ಸರ್, ಕೆಲಸ ಸಿಗ್ಲಿ ಅನ್ಕೊಂಡಿದ್ದೆ ಫಸ್ಟು. ಆ ಟೈಮಲ್ಲಿ ಯಾರು ಸಿಕ್ಕಿದ್ರೆ ಸರ್ ಡೈರೆಕ್ಷನ್ಗೆ, ಒಂದು ಒಳ್ಳೆ ಕತೆ ಮಾಡೋಣ, ಒಂದೇನೋ ಮಾಡೋಣ. ಬಿಕಾಸ್ ಒಂದಂತೂ ನನಗೆ ಗೊತ್ತಿತ್ತು, ದುಡ್ಡು ಹಾಕೋರು ಯಾರು ಹುಡುಕ್ಬೇಕು. ಯಾಕಂದ್ರೆ ನಮ್ಮ ತಂದೆ ಅಂತೂ ಪ್ರೊಡ್ಯೂಸ್ ಮಾಡೋಕ್ಕೆ ಯಾವಾಗ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ತಂದೆ ಅಂತೂ ಮುಂದೆ ಬರ್ತಾರಲ್ಲ ಗ್ಯಾರಂಟಿ. ಯಾಕಂದ್ರೆ ಸಿನಿಮಾನ ತುಂಬಾ ಪ್ರೀತಿಯಿಂದ ಒಪ್ಕೊಂಡು ಬಿಟ್ಟಿದ್ದಲ್ಲ ಅವ್ರು, ಅವ್ರಿಗೊಂದಿತ್ತು. ಕ್ರಿಕೆಟರ್ ಆಗಕ್ಕೆ ನಾನು ಬಿಟ್ಟಿಲ್ಲ, ಅದೇ ಕೋಪ ಅವನಿಗೆ ಇನ್ನೂ ಇದೆ. ಈ ಸಿನಿಮಾಗೂ ಬಿಟ್ಟಿಲ್ಲ ಅಂತ ಪ್ರಾಬ್ಲಮ್. ಒಂದು ಎರಡು ಮೂರು ಸಿನಿಮಾ ಮಾಡ್ತಾನೆ, ಹೋಟ್ಲಿಗೆ ಬರ್ತಾನೆ ಅಂತ ಆ ಟೈಮಲ್ಲಿ ಕೆಲವ್ರು ಹೇಳಿದ್ರು ಅವ್ರಿಗೆ. ಅವರು ಲಾಸ್ಟಲ್ಲಿ ಸಿಕ್ಕಿದ್ದು ಹುಚ್ಚ ಅವಕಾಶ ನಂಗೆ, ಅದಾಯ್ತು, ಅದು ಕರೆಕ್ಟ್ ಆಗೋಯ್ತು. ಬಟ್ ಡೈರೆಕ್ಷನ್ ಅಂತ ಬಂದಾಗ ಇವತ್ತಿಗೂ ಸರ್ ಐ ಡೋಂಟ್ ಮೈಂಡ್ ಸರ್, ನನಗೆ ತುಂಬ ಆಸೆ ಇದೆ. ನಾನು ಆ ಟೈಮಲ್ಲಿ ಉಪೇಂದ್ರ ಅವ್ರಿಗೂ ಕತೆ ಹೇಳಿದೆ. ಇನ್ಫ್ಯಾಕ್ಟ್ ಆಟೋಗ್ರಾಫ್ ಆದ್ಮೇಲೆ ನಾನು ಉಪೇಂದ್ರ ಅವ್ರಿಗೂ ಕತೆ ಹೇಳಿದ್ದೀನಿ, ಪುನೀತ್ ಅವ್ರಿಗೆ ಕತೆ ಹೇಳಿದ್ದೀನಿ, ಹೀಗ್ ಮಾಡೋಣ ಹಾಗ್ ಮಾಡೋಣ ಒಂದಿಷ್ಟು ಡಿಸ್ಕ್ರಿಪ್ಷನ್. ನನಗೆ ಎರಡು ಮೂರು ಕತೆ ಹೇಳಿದ್ದೆ ಆ ಟೈಮಲ್ಲಿ. ನಾನು ಡಿಸ್ಕಷನ್ಸ್ ನಡೀತಾ ಇತ್ತು ಸರ್ ಅದ್ ಮಾಡೋಣ. ಬಿಕಾಸ್ ಸಿ, ಸಿನಿಮಾ ಅನ್ನೋದು ಒಂದು ಸ್ವಾರ್ಥ ಅಲ್ಲ ಸರ್, ಅದೊಂದು ಕತೆ. ಕತೆ ಹೇಳ್ಬೇಕು ಅಂದಾಗ ನಾವೇ ಆಕ್ಟರ್ ಆಗಿರ್ಬೇಕು ಅನ್ನೋದು ತಪ್ಪಾಗುತ್ತೆ. ನಾವ್ ಯಾಕೆ ಆಕ್ಟಿಂಗ್ ಮಾಡಬಾರ್ದು ಅಂತ ಅನ್ಕೊಂಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಇಟ್ಸ್ ಸಮಥಿಂಗ್, ಅವ್ನ್ ಸ್ಕ್ರಿಪ್ಟ್ ಇವ್ರು ಸೂಟ್ ಆಗ್ತಾರ, ಡೈರೆಕ್ಷನ್ ಮಾಡಿದವ್ರು ತಪ್ಪೇ ಇಲ್ಲ ಸರ್. ಇವತ್ತಿಗೂ ಐ ಆಮ್ ಓಪನ್ ಟು ಇಟ್ ಸರ್. ನನಗೆ ಏನಾರು ಒಂದು ಕತೆ ಬಂದು ಇನ್ನೊಬ್ರು ಅಂದ್ರೆ ಖಡಖಂಡಿತವಾಗ್ಲು ಹೇಳ್ತೀನಿ ಕೇಳಿ, ಅದು ನನ್ನ ಪೀಕ್ ಪೀರಿಯಡ್ ಅನ್ಕೊಳ್ಳಿ ಪರವಾಗಿಲ್ಲ, ಐ ವಿಲ್ ಡೈರೆಕ್ಟ್. ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪಿಕ್ಚರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, ಹೆಸರೇ ಪಾಸಿಟಿವ್ ಆಗಿರ್ಬೇಕು ಲೈಫಲ್ಲಿ. ಬಿ ಪಾಸಿಟಿವ್ ಅನ್ನೋದು ಬಹಳ ಬಹಳ ಮುಖ್ಯ. ನಾವೆಷ್ಟು ಪಾಸಿಟಿವ್ನೆಸ್ ತಂದ್ಕೊತೀವೋ ನಮ್ಮ ಜೀವನನೂ ಅಷ್ಟು ಪಾಸಿಟಿವ್ ಆಗುತ್ತೆ, ಅಷ್ಟು ಸುಂದರ ಆಗುತ್ತೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಾಸಿಟಿವ್ನ ಜಾಸ್ತಿ ನೋಡಿ, ಪಾಸಿಟಿವ್ನ ಜಾಸ್ತಿ ಶೇರ್ ಮಾಡಿ, ಪಾಸಿಟಿವ್ನ ಜಾಸ್ತಿ ಲೈಕ್ ಮಾಡಿ. ಥ್ಯಾಂಕ್ ಯು.